ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಕಲಾಭಿಮಾನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾವಿದನ್ನು ಕುಣಿಗಲ್ ಬಗ್ಗೆ ಅಂದರೆ ಮೂಡಲ್ ಕುಣಿಗಲ್ ಕೆರೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕುಣಿಗಲ್ ಸ್ನೇಹಿತರೆ ಬೆಂಗಳೂರಿನಿಂದ 72.5 ಕಿಲೋಮೀಟರ್ ಅಂತರದಲ್ಲಿದೆ. ಸ್ನೇಹಿತರೆ, ಮೈಸೂರಿನಿಂದ 116.5 ಕಿಲೋಮೀಟರು ಮತ್ತು ತುಮಕೂರಿನಿಂದ 40.2 ಕಿಲೋಮೀಟರ್, ಹಾಸನದಿಂದ 111.2 ಕಿಲೋಮೀಟರ್ ಅಂತರದಲ್ಲಿದೆ. ಸ್ನೇಹಿತರೆ, ಸ್ನೇಹಿತರೆ ಈ ಕುಣಿಗಲನ್ನು ಒಂದು ಅರ್ಥ ಬಂದರೆ ಕುಳಿಗಲ್ ಅಥವಾ ಗುಂಡಿಯಾಕಾರದ ಕಲ್ಲಿಂದ ಇರೋದ್ರಿಂದ ಕುಳಿಗಲ್ ಅಂತಿದ್ರು. ಜೊತೆಗೆ ಇದನ್ನು ಪೌರಾಣಿಕವಾಗಿ ನರ್ತನಪುರಿ ಅನ್ನೋ ಒಂದು ಹೆಸರಿನಲ್ಲಿ ಕರಿತಿದ್ರು. ಸ್ನೇಹಿತರೆ, ಈ ಕೆರೆಗೆ ಸ್ನೇಹಿತರೆ 1400 ವರ್ಷಗಳಷ್ಟು ಹಳೆಯದಾದ ಒಂದು ಇತಿಹಾಸ ಇದೆ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ತಾವೀಗ ನೋಡ್ತಿರೋದು ಐತಿಹಾಸಿಕವಾದಂಥ ನರ್ತನಪುರಿ ಅಥವಾ ಕುಣಿಗಲ್ನ ಸೋಮೇಶ್ವರ ದೇವಸ್ಥಾನ. ಹೊರನೋಟದಲ್ಲಿ ವಿಜಯನಗರ ಶೈಲಿಯನ್ನು ಹೋಲಿದರೆ ಒಳನೋಟದಲ್ಲಿ ಗಂಗರ ಶೈಲಿಯನ್ನು ಈ ದೇವಸ್ಥಾನ ಹೋಲುತ್ತೆ. ಸ್ನೇಹಿತರೆ, ಜೊತೆಗೆ ಇಲ್ಲಿ ಎಡಭಾಗದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವೂ ಕೂಡ ಇದೆ. ಸ್ನೇಹಿತರೆ, ಮೂಡರಣದಲ್ಲಿರುವ ಶಿವಗಂಗೆ ಬೆಟ್ಟದ ಒಂದು ಪ್ರದೇಶದಲ್ಲಿ ಶಿವಗಂಗೆಯ ಬೆಟ್ಟದ ಅರ್ಧ ಭಾಗದಷ್ಟು ನೀರು ಈ ಕೆರೆಯನ್ನು ಸೇರಿಕೊಳ್ಳುತ್ತೆ. ಸ್ನೇಹಿತರೆ, ಶಿವಗಂಗಾ ಬೆಟ್ಟೆಯಲ್ಲಿ ಹುಟ್ಟುವಂಥ ನಳಿನಿ ನದಿ, ನಾಗಿಣಿ ನದಿ ಮತ್ತು ಕಮಲಾ ನದಿಗಳು, ಮೂರು ನದಿಗಳು ಬಂದು ಈ ಒಂದು ಕುಣಿಗಲ್ ಕೆರೆಯಲ್ಲಿ ಸೇರ್ಕೋತವೆ. ಸ್ನೇಹಿತರೆ, ಈ ಮೂರು ನದಿಗಳ ಒಂದು ತ್ರಿವೇಣಿ ಸಂಗಮವನ್ನೇ ಕುಣಿಗಲ್ ಕೆರೆ ಅಂತಲೇ ಹೇಳ್ತೀವಿ. 1400 ವರ್ಷ ಹಳೆಯದಾದ ಈ ಒಂದು ಕೆರೆಗೆ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಗಂಗರ ಒಬ್ಬ ಪ್ರಸಿದ್ಧ ದೊರೆ ಸ್ತ್ರೀ ಪುರುಷ ಮಣ್ಣೆ ನಾಡಿನಲ್ಲಿ ಆಡ್ತಾ ಇರ್ತಾನೆ. ಸ್ನೇಹಿತರೆ, ಅವನ ಕಾಲಘಟ್ಟದಲ್ಲಿ ಈ ಕೆರೆ ನಿರ್ಮಾಣಗೊಂಡಿದೆ. ಜೊತೆಗೆ ಇದು ಒಡೆದೋದಾಗ ರಾಷ್ಟ್ರಕೂಟರ ದೊರೆ ಮುಮ್ಮಡಿ ಕೃಷ್ಣ ಇದನ್ನು ಜೀರ್ಣೋದ್ಧಾರ ಮಾಡ್ತಾನೆ. ಸ್ನೇಹಿತರೆ, ಅಂದರೆ ಈ ಕೆರೆಗೆ 1400 ವರ್ಷ ಹಳೆಯದಾದ ಇತಿಹಾಸ ಏನಿದೆ ಅಂದರೆ ಎಷ್ಟೊಂದು ರಾಜಮನೆತನಗಳು ಈ ಕೆರೆಯನ್ನು ಕಟ್ಟಿರ್ಬೋದು ಅಂತ ನಾವು ನೋಡ್ಬೋದಾಗಿದೆ. ಸ್ನೇಹಿತರೆ, ಹುಣ್ಣಿಮೆಯ ಸಂದರ್ಭದಲ್ಲಿ ಸ್ನೇಹಿತರೆ, ಈ ಹುಣ್ಣಿಮೆ ಚಂದ್ರ ಈ ಕೆರೆಯಲ್ಲಿ ಪ್ರತಿಬಿಂಬಕವಾಗಿ ಹಾಲು ಒಳೆಯಂಗೆ ಕ್ಷೀರ ಸಮುದ್ರ ರೀತಿ ಕಾಣಿಸುತ್ತೆ. ಸ್ನೇಹಿತರೆ, ಇದು ಹಾಗಾಗಿ ಇದು ಜನರಿಂದ ಜನರ ಬಾಯಿಗೆ ಬಂದು ಮೂಡಲ್ ಕಣಕುಲ್ಗೆರೆ ನೋಡೋಕ್ಕೊಂದು ಐಭೋಗ ಅನ್ನೋ ಒಂದು ಹಾಡನ್ನು ಸೃಷ್ಟಿಯಾಗಿರ್ಬೋದು ಅಂತ ನಾವು ಹೇಳ್ತಾರೆ. ಸ್ನೇಹಿತರೆ, ಸ್ನೇಹಿತರೆ ಈ ಒಂದು ಕುಣಿಗಲ್ಗೆ ಒಂದು ಐತಿಹಾಸಿಕ ಪ್ರದೇಶವಾಗಿದ್ದು, ಇದನ್ನು ನೆಲದುರ್ಗ ಅಂದರೆ ನೆಲದುರ್ಗದಲ್ಲಿ ಅಂದರೆ ನೆಲದ ಮೇಲಿದ್ದಂಥ ಒಂದು ಕೋಟೆ ನಿರ್ಮಾಣಗೊಂಡಿತ್ತು. ಸ್ನೇಹಿತರೆ, ಅದು ಒಂದು ಆಧುನಿಕ ಯುಗದಲ್ಲಿ ಅದು ನಾಶ ಆಗಿದೆ. ಪೌರಾಣಿಕವಾಗಿ ಸ್ನೇಹಿತರೆ, ಇಲ್ಲಿ ಶಿವಪಾರ್ವತಿಯವರು ನರ್ತನ ಮಾಡ್ತಿರೋದ್ರಿಂದ ಇದನ್ನು ನರ್ತನಪುರಿ ಅಂತ ಕರೀತಿದ್ರು. ಸ್ನೇಹಿತರೆ, ತಾವೀಗ ನೋಡ್ತಿರೋವಂಥದ್ದು ವಿಜಯನಗರ ಕಾಲಘಟ್ಟದಲ್ಲಿ ನಿರ್ಮಾಣಗೊಂಡ ಸಭಾಮಂಟಪಗಳು ಮತ್ತು ಅತಿಥಿ ಗೃಹಗಳು. ಸ್ನೇಹಿತರೆ, ಈ ಕೆರೆಗೆ ಈಗ ಭಾರತದ ಅತಿ ದೊಡ್ಡದಾದ ಸುರಂಗದ ಮೂಲಕ ಹೇಮಾವತಿ ನದಿಯನ್ನು ನಾವು ಬಾಗೂರು ನವಿಲ ಹತ್ರ ನೋಡ್ಬೋದು. ಸ್ನೇಹಿತರೆ, 9 ಕಿಲೋಮೀಟರ್ ಸುರಂಗ, ಜೊತೆಗೆ 250 ಅಡಿ ಆಳದ ಒಂದು ದೊಡ್ಡದಾದ ಚಾನಲ್ ಮೂಲಕ ಈ ಕೆರೆಗೆ ನೀರನ್ನು ಹೀಗೆ ಹಾಯಿಸಿದ್ದಾರೆ. ಸ್ನೇಹಿತರೆ, ಈ ಕೆರೆ ಈಗ ತುಂಬಿದೆ, ಜೊತೆಗೆ ಮಳೆ ನೀರಿನಿಂದಲೂ ಕೂಡ ಈ ಕೆರೆ ಈಗ ತುಂಬಿ ಹರಿತೈತೆ. ಸ್ನೇಹಿತರೆ, ಜೊತೆಗೆ ಈಗ ನೋಡ್ತಿರೋಂಥ ಜಾಗದಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಅವರವರ ಒಂದು ಭಕ್ತಿ ಭಾವಕ್ಕೆ ತಕ್ಕನಾಗೆ ಒಂದು ಪೂಜಾ ಪುರಸ್ಕಾರ ನೀಡ್ತಾರೆ. ಜೊತೆಗೆ ಒಂದು ಪಾರ್ಕನ್ನು ಅಭಿವೃದ್ಧಿ ಪಡಿಸಿದ್ದಾರೆ. ಸ್ನೇಹಿತರೆ, ಸ್ಥಳೀಯ ಆಡಳಿತ ಇಲ್ಲಿ ವಾಕಿಂಗ್ ಮಾಡೋಕ್ಕೆ ಆಮೇಲೆ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಒಂದು ಪಾರ್ಕ್ ವ್ಯವಸ್ಥೆ ಮಾಡಿದ್ದಾರೆ. ಸ್ನೇಹಿತರೆ, ನೋಡಲು ಎಡ್ಕಂಡು ಸಾಲದು. ಸ್ನೇಹಿತರೆ, ಅಲ್ಲೆಲ್ಲ ನಮಗೆ ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಈ ಕೆರೆಯ ನೀರು ಸುಮಾರು 2800 ಎಕರೆಗೆ ಬಳಕೆಗೆ ಬರ್ತಿತ್ತು. ಸ್ನೇಹಿತರೆ, ಈ 2 ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂಥ ಏರಿ ಸ್ನೇಹಿತರೆ, ಇದು 2 ಕಿಲೋಮೀಟರ್ದು ದೂರದಲ್ಲಿ ಅಂದರೆ 2 ಕಿಲೋಮೀಟರ್ ಉದ್ದದ ಒಂದು ಏರಿಯಾನ ಒಳಗೊಂಡಿದೆ. ಸ್ನೇಹಿತರೆ, ಈ ಕೆರೆ ಜೊತೆಗೆ ಇಲ್ಲಿ 3 ತೂಪುಗಳಿದೆ. ಒಂದು ಲಕ್ಷ್ಮೀದೇವಿ ಅಂತ ಇದು 3 ಮೈಲಿ ಪ್ರದೇಶಕ್ಕೆ ನೀರನ್ನು ಬಳಸ್ತಿದ್ರು. ಜೊತೆಗೆ 2ನೇದು ರಾಮಬಾಣ 7 ಮೈಲಿ, 3ನೇದು ಮಂಡದೂಬು ಅಂತ ಸ್ನೇಹಿತರೆ ಅದನ್ನು ಮುಚ್ಚಿದ್ದಾರೆ. ಕುಣಿಗಲ್ನಿಂದ ತುಮಕೂರಿಗೂ ಹೋಗುವಾಗ ಸ್ನೇಹಿತರೆ, ಈ ಕೆರೆ ಏರಿಯಾ ಮೇಲೆ ನಾವು ಹೋಗ್ತೀವಿ. ಜೊತೆಗೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟುವಂಥ ಒಂದು ಹಳೆ ಸೇತುವೆ ಇದೆ. ಸ್ನೇಹಿತರೆ, ಅದು 1958 ಕಟ್ಸಿರೋದು. ಈ ಒಂದು ಕೆರೆಯ ನೀರು ಸುಮಾರು 2800 ಎಕರೆಗೆ ಬಳಸ್ತಾರೆ ಅಂದರೆ ಇದು ದೊಡ್ಡ ಹೆಮ್ಮೆಯ ವಿಷಯ. ಸ್ನೇಹಿತರೆ, ತಾವೀಗ ನೋಡ್ತಾ ಇರ್ಬೋದು ಜಲಪಾತ ಆಕಾರದಂಥ ಒಂದು ನೀರಿನ ವ್ಯವಸ್ಥೆ. ಕೊನೆಗೆ ಸ್ನೇಹಿತರೆ, ಈ ನೀರು ಹೋಗಿ ಶಿಂಷಾ ನದಿಯನ್ನು ಸೇರ್ಬೋದು ಅನ್ನೋದು ನನ್ನ ಅಂಕಿತ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಕರ್ನಾಟಕ.